ಬಳ್ಳಾರಿ ಜಿಲ್ಲೆಯ ಜಮಖಂಡಿ ನಗರಸಭೆ ವತಿಯಿಂದ ಕರೋನಾ ಸೋಂಕಿನ ಬಗ್ಗೆ ಜಾಗೃತಿ ಮಾಸ್ಕ್ ಧರಿಸದವರಿಂದ ದಂಡ ವಸೂಲಿ ಮಾಡಿದ ಅಧಿಕಾರಿಗಳು यशस्वी 60ने दिनदत्त हसिदवरत्त नम्म चित्त अभियान बेळगावियल्लि जेएनएमसिय 40 स्वच्छता कार्मिक कुटुंबगळिगे आहार धान्यगळ किट् वितरिसिद अशोक चंदर्गि हुब्बळ्ळियल्लि बेळ्ळंबेळगे बस्नल्लि संचरिसलु सागरोपादियल्लि बंद प्रयाणिकरु जनजंगुळियिंद कूडिद हुब्बळ्ळि होस बस् निल्दाण बेळगावी जिले रायबाग तालूकिन मूडलगी ग्रामदल्लिरुव क्वारंटैन केंद्रक्के भद्रते सत्यम टीवी इंफेक्ट निंद एच्चेत्तुकोंड अधिकारिगळु बेळगावी जिल्लेय हुक्केरी तालूकिन संकेश्वर पट्टणदल्लि आहार धान्यगळ किट् वितरणे करोना सैनिकरिगे किट्गळन्नु वितरिसिद माजी संसद रमेश कत्ति बागलकोटे जिले रभकवि बनहट्टि तालूकु तहसीलदाररिगे कर्नाटक राज्य नेकार सेवा संघद राज्याध्यक्षरिंद मनवि नेकाररन्नु कार्मिकरेंदु परिगणिसुवंते तहसीलदार मूलक मुख्यमंत्रिगळिगे मनवि सल्लिसिद राज्याध्यक्ष शिवलिंग टिर्की गुडिबंडे तालूकिन बीजगान हळ्ळियल्लि मास्क्गळन्नु तयारिसिद जिल्ला आयुक्तरु हागू मुख्य शिक्षकरु तयारिसिद मास्क्गळन्नु स्थळीय संस्थेय कार्यदर्शि श्री नागलिंगप्प एन् अवरिगे हस्तांतर बेळगावी जिल्लेय बैलहुंगल तालूकिनल्लि एरडु करोना पॉजिटिव पत्ते क्वारंटैन नल्लिद्द एंटु युवकरल्लि इब्बरिगे सोंकु खचित भारी संतिगे बेच्चिबिद्द बेंगळूरु कारण इन्नू निगूढ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸುಗ್ರೀವಾಜ್ಞೆಯನ್ನ ಹಿಂಪಡೆಯುವಂತೆ ಮನವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಪಿಐಎಂ ಸದಸ್ಯ ಹಾಗೂ ಎಡಪಂಥೀಯ ಚಿಂತಕ ಪಿಎಂ ಮುನಿ ವೆಂಕಟಪ್ಪ ಅವರಿಂದ ಆಗ್ರಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಅಮಾನಿ ಭೈರಸಾಗರದ ಕೆರೆಕಟ್ಟೆ ರಸ್ತೆಯಲ್ಲಿ ಕಷ್ಟದ ಸಂಚಾರ ಗುಡಿಬಂಡೆ ಕೆರೆಕಟ್ಟೆ ರಸ್ತೆ ಕಾಮಗಾರಿಯು ಹಲವು ತಿಂಗಳುಗಳಿಂದ ಆಮೆ ವೇಗದಲ್ಲಿ ಸಾಕಿತು ವಾಹನ ಸಂಚಾರಕ್ಕೆ ಆಗುತ್ತಿದೆ ತೊಂದರೆ ರಾಜ್ಯ ಸರ್ಕಾರ ಕೂಡಲೇ ಸಾರಿಗೆ ಬಸ್ ದರ ಹೆಚ್ಚಳ ಸಿದ್ಧತೆಯಿಂದ ಹಿಂದೆ ಸರಿಯಬೇಕು ಹುಬ್ಬಳ್ಳಿಯಲ್ಲಿ ಅಮನ್ ಫೌಂಡೇಶನ್ ನೇತೃತ್ವದಲ್ಲಿ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಹೋಮ್ ಕ್ವಾರಂಟೈನ್ ಸೀಲ್ ಇದ್ದರೂ ಬಸ್ ಪ್ರಯಾಣಕ್ಕೆ ಬಂದ ವ್ಯಕ್ತಿ ವ್ಯಕ್ತಿಯನ್ನು ಕಂಡ ಸಿಬ್ಬಂದಿಗಳಲ್ಲಿ ಹಾಗೂ ಪ್ರಯಾಣಿಕರಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಛತ್ರಿಗಳ ವಿತರಣೆ ಕಾರ್ಯಕರ್ತೆಯರಿಗೆ ಛತ್ರಿಗಳ ವಿತರಣೆ ಮಾಡಿದ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆ ಮಹಾರಾಷ್ಟ್ರದ ಶಿಖರ್ಜಿ ದೇವಸ್ಥಾನಕ್ಕೆ ಹೋಗಿ ಬಂದ 14 ಯುವಕರನ್ನ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ವಸತಿ ಶಾಲೆಯಲ್ಲಿ ಕ್ವಾರಂಟೈನ್ ಇಂದು ಬಂದ ವರದಿಯಲ್ಲಿ 14 ಜನರಲ್ಲಿ 3 ಜನರಿಗೆ ಕರೋನಾ ಸೋಂಕು ಹೊಡೆತಕ್ಕೆ ನಲುಗಿದ ಧಾರವಾಡ ಜಿಲ್ಲೆಯ ಕಲಗಡಕಿ ತಾಲೂಕಿನ ಮೊಕ್ಕಲ್ ಗ್ರಾಮದ ರೈತ ಕಷ್ಟಪಟ್ಟು ಬೆಳೆದಿದ್ದ ಮೆಣಸಿನಕಾಯಿಯನ್ನ ಬೆಳೆ ನಾಶ ಮಾಡಿದ ರೈತ ಬಸವರಾಜ್ ಸೋಲಾರ್ಕೊಪ್ಪ ತಾಲೂಕಿನ ಯಮಕನಮಡಿ ಗ್ರಾಮದಲ್ಲಿ ಸಿಇಎಸ್ ಪ್ರೌಢಶಾಲೆಯಲ್ಲಿ ಅಭಿನಂದನಾ ಪತ್ರ ವಿತರಣೆ ಕಾರ್ಯಕ್ರಮ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಿಂದ ಮಾಸ್ಕ್ಗಳ ವಿತರಣೆ ಇದು
ಕಿರುವಾರ್ತೆಯಾಗಿದ್ದು ಇದರ ಸಂಪೂರ್ಣ ವಿವರಗಳುಳ್ಳ ವಾರ್ತಾ ಪ್ರಸಾರವು ಹಾತ್ವೆ ಚಾನೆಲ್ ನಂಬರ್ 241 ಹಾಗೂ ಏಸಿಯನ್ ಚಾನೆಲ್ ನಂಬರ್ 832 ರಾತ್ರಿ 8 ಗಂಟೆಗೆ ಹಾಗೂ ಮರುಪ್ರಸಾರ ರಾತ್ರಿ 9:30ಕ್ಕೆ ಸತ್ಯಂ ವಾಹಿನಿಯಲ್ಲಿ ಬಿತ್ತರಿಸಲಾಗುವುದು. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಸತ್ಯಂ ವಾಹಿನಿಯಲ್ಲಿ. ನಮ್ಮ ನಡೆ ಸತ್ಯದ ಕಡೆ.